ಸೊ ಗೈಸ್ ಇವ್ರನ್ನ ಲೈಕ್ನ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೆ ಸ್ಟುಡಿಯೋ ಕಾಣ್ತಾರೆ ಮತ್ತು ವಾಟ್ಸಪ್ ಚಾನಲ್ ಡಿಸ್ಕ್ರಿಪ್ಷನ್ ನೋಡ್ಕೊಡ್ತೀನಿ ಜಾಯ್ನ್ ಆಗಿ. ಸೊ ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಈ ವಾರದ ಕಿಚ್ಚಿನ ಚಪ್ಪಾಳೆ ಯಾರು ಸಿಗಬೇಕು ಅಂತ ನಿಮ್ಮ ಅನಿಸಿಕೆ ಇದೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಆ್ಯಂಡ್ ಈ ವಾರ ಕಿಚ್ಚಿನ ಚಪ್ಪಾಳೆ ಸಿಕ್ಕಿರುವಂಥದ್ದು ಅದು ಕೂಡ ಓವರಾಲ್ ಕನ್ಸಿಡರ್ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳ್ತಿರುವಂಥದ್ದು ಅಂದರೆ 15 ವಾರ, ಅಂದರೆ ಅದರ 100 ದಿನಗಳ ಮೇಲೆ ಕನ್ಸಿಡರ್ ಮಾಡಿ ಇವಾಗ ಕಿಚ್ಚಿನ ಚಪ್ಪಾಳೆ ಕೊಟ್ಟಿರುವಂಥದ್ದು ವಿನಯ್ ಆ್ಯಂಡ್ ಸಂಗೀತ. ಹಾಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗೆ. ರೀಸನ್ ಏನಂದರೆ ವೆಲ್ ಡಿಸರ್ವ್ ಕಿಚ್ಚಿನ ಚಪ್ಪಾಳೆ ಅಂತ ಅನ್ಕೋತೀನಿ. ಬಿಕಾಸ್ ಓವರ್ ಅಂತ ಸೇರಿಸ್ಕೊಂಡಾಗ ಬಿಗ್ ಬಾಸ್ ಸೀಸನ್ 10 ನೀವು ನೋಡ್ಕೊಂಬಂದಿದ್ದೀರಾ. ಹೌದು, ಅಪ್ಸ್ ಆ್ಯಂಡ್ ಡೌನ್ಸಲ್ಲಿ ಇವರಿಬ್ಬರದ್ದು ಸಿಕ್ಕಾಪಟ್ಟೆ ವಿಷಯ ಇದೆ. ಕೆಲವ್ರಿಗೆ ಇಷ್ಟ ಆಗ್ಬೋದು, ಕೆಲವ್ರಿಗೆ ಇಷ್ಟ ಆಗದೇ ಇರ್ಬೋದು. ಆದರೆ ವಿಷಯ ಏನಪ್ಪ ಅಂದರೆ ಬಿಗ್ ಬಾಸ್ ಸೀಸನ್ 10 ಇಷ್ಟು ಮಟ್ಟಿಗೆ ಈ ಲೆವೆಲ್ಗೆ TRP ತಗೋತು ಅಂದರೆ ಅದಕ್ಕೆ ಮೇನ್ ಕಾರಣನೇ ಇವರಿಬ್ಬರು ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಜಗಳ ಆಡೋರು, ಸಿಕ್ಕಾಪಟ್ಟೆ ಮಾತುಗಳು ಬಂತು, ಎಷ್ಟೋ ಸ್ಟೇಟ್ಮೆಂಟ್ಗಳು ಬಂತು, ಹೊರಗಡೆ ಭಯಂಕರವಾಗಿ ಟ್ರೋಲ್ ಕೂಡ ಆಯಿತು. ಇದೆಲ್ಲನೂ ಕೂಡ ನೋಡಿದಾಗ ತುಂಬ ಜನಕ್ಕೆ ಒಬ್ರು ಕಂಡ್ರೆ ಒಬ್ರಿಗೆ ಆಗದನ್ನಿರೋ ಕೂಡ ಇರ್ಬೋದು. ಇಷ್ಟೆಲ್ಲ ಇದ್ದರೂ ಕೂಡ ಈ ವ್ಯಕ್ತಿಗಳು ಫೈನಲ್ ಹತ್ತತ್ರ ಬರ್ತಾ ಬರ್ತಾ ಅರ್ಥ ಮಾಡ್ಕೊಂಡ್ರು, ವಿಷಯಗಳನ್ನ ಬದಲಾವಣೆ ಮಾಡ್ತಾ ಹೋದರು ಅವರ ಗೇಮ್ ಪ್ಲೇಯಲ್ಲಿ. ಸೊ ಅದು ನನಗೆ ತುಂಬ ಪರ್ಸನಲಿ ತುಂಬ ಇಷ್ಟ ಆಗಿತ್ತು. ನಾನು ರೀಸೆಂಟ್ ಟೈಮಲ್ಲಿ ಕೂಡ ಹೇಳಿದ್ದೆ ವಿನಯ್ ಅವರು ಡಿಸರ್ವ್ ಇದ್ದಾರೆ ಈ ಕಿಚನ ಚಪ್ಪಾಳೆಗೆ ಅಂತ. ಕಾರಣ ಇಷ್ಟೇ, ಆ ವ್ಯಕ್ತಿ ಮೊದಲು ಏನೇ ಮಾಡಿರ್ಬೋದು, ಏನೇ ಕಥೆ ಇರ್ಬೋದು, ಬಟ್ ರೀಸೆಂಟ್ಲಿ ಅವ್ರು ಬದಲಾಗಿ ಟ್ರೈ ಮಾಡಿದ್ರು. ಆ್ಯಕ್ಚುಲಿ ನಾನು ಮೊದಲಿಂದ ಹೇಳಿದ್ದೀನಿ ವಿನಯ್ ಅವ್ರನ್ನ ದಾರಿ ತಪ್ಪಿಸಿದೆ ಈ BBK ಟೀಮ್ ಅವರು, ಅದಕ್ಕೆ ಬಲಿಯಾದರು ಅಷ್ಟೇ. ಆ್ಯಂಡ್ ಫೈನಲಿ ವಿನಯ್ ಆ್ಯಂಡ್ ಸಂಗೀತ ಅವ್ರಿಗೆ ಕಿಚನ ಚಪ್ಪಾಳೆ ಸಿಕ್ಕಿರುವಂಥದ್ದು ನನಗಂತೂ ಖುಷಿ ಇದೆ. ನಿಮ್ಗೆ ಅನಿಸುತ್ತೆ ಗೈಸ್, ಯಾರು ಬೇರೆಯವ್ರು ಸಿಗಬೇಕಾಯಿತು ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಎಲ್ಲರೂ ಕೂಡ ಡಿಸರ್ವ್ ಇದಾರೆ ಇಲ್ಲ ಅಂತ ಹೇಳ್ತಿಲ್ಲ, ಆದರೆ ಇವರಿಬ್ಬರ ಕಾಂಟ್ರಿಬ್ಯೂಷನ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎರಡೂ ಸೇರಿಸಿ ಸ್ವಲ್ಪ ಜಾಸ್ತಿಯಾಗಿ ಕಾಣಿಸುತ್ತೆ. ಕೆಲವ್ರದ್ದು ಪಾಸಿಟಿವ್ ಮತ್ತು ಜಾಸ್ತಿ ಇರುತ್ತೆ, ಕೆಲವ್ರು ನೆಗೆಟಿವ್ ಕೂಡ ಇರ್ಬೋದು, ಬಟ್ ಇವರಿಬ್ಬರದ್ದು ಮಸ್ತಿತ್ತು ಗೇಮ್ ಪ್ಲೇ ಅಂತಲೇ ಹೇಳ್ಬೋದು. ಬಟ್ ಏನಪ್ಪಾ ಅಂದರೆ ಎಲ್ಲವೂ ಕೂಡ ಈಗ ಬದಲಾಗ್ತಿರೋದು ನೋಡಿದಾಗ ಅದರೂ ಕೂಡ ಇವರಿಬ್ಬರೂ ಕೂಡ ತುಂಬ ಬದಲಾಗಿದ್ದಾರೆ ಅಂತಲೇ ಹೇಳ್ಬೋದು. ಅವರಿಬ್ಬರ ವಿಷಯದಲ್ಲಿ ಅದು ಸಿಕ್ಕಾಪಟ್ಟೆ ಹೆಲ್ಪ್ ಆಗ್ತದೆ, ಇಬ್ಬರೂ ಕೂಡ ಆ ತಾಳ್ಮೆಯನ್ನು ತೋರಿಸ್ತಾ ಇದ್ದಾರೆ ಅವರಿಬ್ಬರ ವಿಷಯದಲ್ಲಿ. ಸೊ ಅದು ನಿಮಗೂ ಕೂಡ ಕಾಣಿಸ್ತಿದೆ ಅನ್ಕೋತೀನಿ. ಹೌದು, ಕೆಲವೊಬ್ರಿಗೆ ಅದು ನಾಟಕ ಅಂತ ಅನ್ಸ್ಬೋದು ಅಥವಾ ಈ ಡೌ ಅದಿದು ಅಂತ ಅನ್ಸ್ಬೋದು, ಬಟ್ ವಿಷಯ ಏನಪ್ಪ ಅಂದರೆ ಇಲ್ಲಿ ಗೇಮ್ ಆಡೋಕ್ಕೆ ಬಂದಿದ್ದಾರೆ ಎಲ್ಲರೂ ಕೂಡ, ಗೇಮ್ಗೋಸ್ಕರ ಒಳ್ಳೆ ರೀತಿ ಬದಲಾಗ್ತಿದ್ದಾರೆ ಅಂದರೆ ಅದಕ್ಕೆ ಖುಷಿ ಪಡೋಣ ಅಷ್ಟೇ. ಸೊ ಇರುವಾಗ ನಿಮ್ಗೆ ಅನಿಸುತ್ತೆ ಗೈಸ್, ಕಮೆಂಟ್ ಸೆಕ್ಷನ್ ತಿಳಿಸಿ. ಸೊ ಫೈನಲಿ 15 ವಾರಗಳನ್ನ ಸೇರಿಸ್ಕೊಂಡು ಕಿಚನ ಚಪ್ಪಾಳೆ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ ಇಬ್ಬರೂ ಕೂಡ, ಕ್ರೇಜಿ. ಆ್ಯಂಡ್ ಎಲ್ಲರೂ ಕೂಡ ಸುಮಾರು ಜನ ಖುಷಿಯಾಗಿರುತ್ತೆ. ಬೇಜಾರಾದರೂ ಬೇಜಾರು ಮಾಡ್ಕೋಬೇಡಿ, ನಿಮ್ಮ ಸ್ಪರ್ಧಿಗಳೇನಿದ್ದಾರೆ ಅವರು ಕೂಡ ಎಫರ್ಟ್ ಹಾಕಿರೋದಕ್ಕೇ ಇಲ್ಲಿವರೆಗೆ ಬಂದಿರುವಂಥದ್ದು. ಸೊ ಎಲ್ಲರೂ ಕೂಡ ನಮ್ಮ ಕಡೆಯಿಂದ ಕೂಡ ಸೇರಿಸಿ ಎಲ್ಲರೂ ಕೂಡ ಚಪ್ಪಾಳೆ ಹೊಡೆದ್ಬಿಡಿ ಎಲ್ಲರಿಗೂ ಕೂಡ. ಸೊ ನೋಡೋಣ ಯಾರು ಟಾಪ್ 5 ಹೋಗ್ತಾರೆ, ಏನು ಕತೆ ಇವತ್ತು, ಯಾರು ಹೋಗ್ತಾರೆ, ಎಲ್ಲನೂ ಮುಂದೆ ನೋಡೋಣ. ಸಿಕ್ಕಾಗ ಅಪ್ಡೇಟ್ ತಿಳಿಸ್ತೀನಿ. ಸೊ ಇದಿಷ್ಟು ಇವತ್ತಿನ ಅಪ್ಡೇಟ್ ಆಗಿತ್ತು. ಇಷ್ಟ ಆಯಿತು ಅಂದರೆ ವೀಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.